ಇವತ್ತು ಡೈನಿಂಗ್ ಟೇಬಲ್ ಹತ್ರ ಅಷ್ಟು ಡ್ರಾಮಾ ನಡೀತಾ ಇದ್ರು ನೀನು ಯಾಕೆ ಒಂದು ಮಾತು ಕೂಡ ಮಾತಾಡದೆ ನಿಂತಿದ್ದೆ ನಾನೇನಂತ ಮಾತಾಡಬೇಕು ಪೊಮ್ಮೆ ಯಾರಿಗೂ ಇಷ್ಟ ಹೇಳ್ದಿರೋದನ್ನ ಯಾಕೆ ಮಾಡಕ್ಕೆ ಹೇಳಬೇಕು ಏನ್ ನಿನ್ ಮಾತಿನ ಅರ್ಥ ನಾನು ಬಲವಂತ ಮಾಡಿದೆ ಅಂತನ ಕಾವೇರಿ ನಿನ್ ಹೆಂಡತಿ ಅವಳು ಪರವಾಗಿ ನಿಲ್ಬೇಕಾಗಿದ್ದು ನಿನ್ನ ಧರ್ಮ ತಾಳಿ ಕಟ್ಟಿದ್ರೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ಯಾ ಮೂರು ಗಂಟೆ ಹಾಕಿದ ಮೇಲೆ ಮೂರು ಹೊತ್ತು ಕಾಯೋದು ನಿನ್ನ ಜವಾಬ್ದಾರಿ ಎಲ್ಲರೂ ಅವಳನ್ನ ಬೈತಿದ್ರೆ ಗಂಡ ಆದೋ ನೀನು ಹೇಗೆ ಸುಮ್ಮನೆ ನಿಂತಿದ್ದೆ ಅವಳು ನಿನಗೆ ಕಷ್ಟ ಆಗಬಾರದು ಅಂತ ನಿನ್ನೆಲ್ಲ ಕಂಡೀಷನ್ ಗೆ ಒಪ್ಪಿಕೊಂಡಿಲ್ವಾ ನಾನು ಪಾಯಸ ತಿನ್ಸೋಕೆ ಮನೆಯವರೆಲ್ಲರಿಗೂ ಬಲವಂತ ಮಾಡಿದ್ದು ನಿನಗೆ ಕಾಣಿಸುತ್ತೆ ಆದ್ರೆ ಕಾವೇರಿನ ಎಲ್ಲರೂ ಅವಮಾನ ಮಾಡಿದ್ದು ನಿನಗೆ ಕಾಣಿಸ್ತಿಲ್ವಾ ಅವಳೇನು ತಿನ್ನ ಗತಿ ಇಲ್ಲದೆ ಇಲ್ಲಿಗೆ ಬಂದಿದಾಳ ಪಾಪು ಮಾಮನ್ಸಿಸ್ ಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಅಲ್ಲಿಗೆ ಬಿಟ್ಬಿಡಬೇಕಾಯಿತು ಪೊಮ್ಮೆ ಆವಾಗ ಯಾರು ಊಟ ಬಿಟ್ಟು ಎದ್ದು ಹೋಗ್ತಿರ್ಲಿಲ್ಲ ನೋಡು ಪಾಪು ಕಾವೇರಿ ಈ ಮನೆ ಸೊಸೆಯಾಗಿ ಅವಳು ಮಾಡಿದ ಸಿಹಿನ ಎಲ್ಲರೂ ತಿನ್ನಬೇಕು ಅಂತ ನಾನು ಆಸೆಪಟ್ಟೆ ಅದರಲ್ಲೇನು ತಪ್ಪಿದೆ ಕೈ ರುಚಿಯಿಂದ ಮನುಷ್ಯನ ಹಾರ್ಟ್ ಗೆಲ್ಬೋದು ಅಂತ ಹೇಳ್ತಾರೆ ಅದೇನಾದರೂ ಹೆಲ್ಪ್ ಆಗುತ್ತೆ ಅಂತ ತಿನ್ಸಕ್ ನೋಡಿದೆ ಕಾವೇರಿನ ಕಂಡ್ರೆ ಅವ್ರಿಗಿಷ್ಟ ಆಗೋದಿಲ್ಲ ಅಂತ ನಾವು ಸುಮ್ಮನಿದ್ ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವಾಗ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ ಅಜ್ಜಿ ಇದು ಯಾಕಿಲ್ಲ ನೀನು ಮನಸ್ಸು ಮಾಡ್ತಿಲ್ಲ ಅಷ್ಟೇ ಒಂದ್ಸಾರಿ ನಿನ್ ಮನಸ್ಸಿಗೆ ಅವಳೇ ನಿನ್ ಹೆಂಡತಿ ಅಂತ ಬಂದ್ಬಿಟ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ಪಾಪ ಹುಡುಗಿ ರುದ್ರನ ಮದುವೆ ಆಗೋ ತಪ್ಪಿ ನಿನ್ನ ಮದುವೆ ಆಗಿದ್ದಕ್ಕೆ ಅವಳಿಗೇನ್ ಸಿಕ್ತು ಹೇಳು ನಿನ್ನ ಮಾಮ್ ನಿನ್ನ ಸಿಸ್ನ ಅರ್ಥ ಮಾಡ್ಕೊಂಡಿರೋ ನೀನು ಯಾಕೆ ನಿನ್ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೋತಿಲ್ಲ ನೀನು ಒಮ್ಮೆ ಹೇಗೆ ಹೇಳಲಿ ನಾನು ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡಲಿ ನಾನು ನೀನ್ ನನಗೇನು ಹೇಳೋದು ಬೇಡ ಆದಷ್ಟು ಬೇಗ ಮನೆಯವರ ಹತ್ರ ಹೋಗಿ ಇದೆಲ್ಲ ಹೇಳ್ಬಿಡು ಅದೊಂದೇ ಸೊಲ್ಯೂಷನ್ ಅದನ್ನ ಬಿಟ್ಟು ಕಾವೇರಿ ಹತ್ರ ಹೋಗಿ ಏನ್ ಗಲಾಟೆ ಮಾಡಿದೆ ನೀನು ನಾನೇನ್ ಮಾಡಿದೆ ಅಜ್ಜಿ ಸುಮ್ಮನೆ ನನ್ನ ಹತ್ರ ನಾಟಕ ಆಡ್ಬೇಡ ಅಗಸ್ತ್ಯ ನೀನೇನು ಹೇಳ್ದೆ ಅವಳೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಐಟಮ್ಸು ತಗೊಂಡ್ ಬಂದು ಅಡುಗೆ ಮಾಡಿದ್ಲ ಅವಳ ಹತ್ರ ಕೇಳಕ್ ಹೋದ್ರೆ ಏನು ಹೇಳ್ದೆ ಹೊರಟೋದ್ಲು ಆಗ್ಲೇ ನನ್ಗೆ ಅರ್ಥ ಆಯ್ತು ನೀನೇ ಏನಾದ್ರೂ ಹೇಳಿರ್ತೀಯ ಅಂತ ಕಾವೇರಿ ಏನೇ ಮಾಡಿದ್ರು ನಾನ್ ಹೇಗೆ ಕಾರಣ ಆಗ್ತೀನಿ ಅಜ್ಜೆ ಮಾಮ್ ಊಟ ಮಾಡಿಲ್ಲ ಅಂದ್ರೆ ನನಗ್ ಬೇಜಾರಾಗಲ್ವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಕಾವೇರಿ ಕೂಡ ನಿನ್ನ ರೆಸ್ಪಾನ್ಸಿಬಿಲಿಟಿನೇ ಅಗಸ್ತ್ಯ ತಾಳಿನ ಎಷ್ಟು ಅದ್ಧೂರಿಯಾಗಿ ಕಟ್ಟಿದ್ಯಾ ಅನ್ನೋದು ಮುಖ್ಯ ಅಲ್ಲ ಕಟ್ಟಿದ ಮೇಲೆ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅನ್ನೋದು ಮುಖ್ಯ ಪಾಪು ವಿಷಯನ ಮುಚ್ಚಿಟ್ಟಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಮೊದಲು ಅಂಬಿಕಾ ಮತ್ತೆ ಅನಿಕನ ಕೂರಿಸಿ ಮಾತಾಡು ನಿಮಗೆ ನನ್ನ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ ಪೊಮ್ಮೆ ನೀವು ಯಾವಾಗಲೂ ಕಾವೇರಿ ಬಗ್ಗೆನೇ ಮಾತಾಡ್ತಾ ಇರ್ತೀರ ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ಗೊಂದಲಗಳು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಮಾಮನ್ಸಿಸ್ ಬಗ್ಗೆ ಚೆನ್ನಾಗಿ ಗೊತ್ತು ನಿಮಗೆ ಸಡನ್ ಆಗಿ ಮಾತಾಡು ಅಂದ್ರೆ ಹೇಗೆ ಮಾತಾಡೋಕ್ಕಾಗತ್ತೆ ಇದಕ್ಕೆಲ್ಲ ಟೈಮ್ ಬೇಕೇ ಬೇಕು ನಿನ್ನ ಕಷ್ಟ ನನಗೆ ಅರ್ಥ ಆಗಿರೋದಕ್ಕೆ ತಾನೇ ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಂಡಿರೋದು ಆದರೆ ಇದು ಡಿಲೇ ಮಾಡೋ ವಿಷಯ ಅಲ್ಲ ಅಗಸ್ತ್ಯ ಎಲ್ರ ಮುಂದೆನೂ ಆದಷ್ಟು ಬೇಗ ನೀನು ಹೇಳಬೇಕು ನೀನೇ ಎಲ್ಲ ವಿಷಯನೂ ಎಲ್ರ ಹತ್ರ ಹೇಳ್ತೀಯ ಅಥವಾ ನಾನೇ ನಡೆದಿದ್ದೆಲ್ಲ ಎಲ್ರ ಮುಂದೆ ಹೇಳ್ಬಿಡ್ಲ ಯೋಚನೆ ಮಾಡು ತುಂಬ ಟೈಮ್ ಕೊಡೋಕ್ಕಾಗಲ್ಲ ಕಾವೇರಿ 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 ಐ ಆಮ್ ರಿಯಲಿ ಫೆಡ್ ಅಪ್ ಈ ಕಾವೇರಿಯಿಂದ ದಿನ ಮನೆಯಲ್ಲಿ ರಗಳೆ ಅಜ್ಜಿಯಿಂದ ಬೇರೆ ಬಯಸ್ಕೋಬೇಕು ಮನಸ್ಸುಗಳೇ ಒಂದಾಗದೆ ಇದ್ರೆ ಮದುವೆಗೇನು ಅರ್ಥ ಇರುತ್ತೆ ಐ ರಿಯಲಿ ಹೇಟ್ ಯು ಕಾವೇರಿ ಐ ಹೇಟ್ ಯು